ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ವಕೀಲರ ಸಂಘದ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಭೂ ಸುಧಾರಣೆ ಕಾಯ್ದೆ ಜಾರಿಯಾಗುತ್ತಿರುವ ತಿದ್ದುಪಡಿಗಳ ವಿರುದ್ಧ ಪ್ರತಿಭಟನೆ ಮಾಡಿ ಮಧುಗಿರಿಯ ಎಸಿ ಕಚೇರಿ ಮುಂದೆ ಹೋರಾಟ ಮಾಡಿ ಉಪನೋಂದಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಪಿಸಿ ಕೃಷ್ಣಾರೆಡ್ಡಿ ಹಾಗೂ ಉಪಾಧ್ಯಕ್ಷರಾದ ಮಹೇಶ್ ಸದಸ್ಯರು, ಗಿರೀಶ್, ಮಂಜುನಾಥ್, ದೇವರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯಸಭೆಯಲ್ಲಿ ಇಲ್ದಿದ್ರೂ ಸಹ ಅವರು ಧ್ವನಿಮತ ಅಂತೇಳಿ ಮಾಡಿಕೊಂಡಿದ್ದಾರೆ. ಆದರೆ ಇದು ಏನು ಇವತ್ತು ತಂದಿರೋದು, ಪ್ರಜಾಪ್ರಭುತ್ವ ವಿರೋಧಿ. ಪ್ರಜಾ ಏನು ಹೇಳ್ತಾರೆ ಅದನ್ನು ಕಾನೂನು ಮಾಡಬೇಕು ಹೊರತು ಪ್ರಜೆಗಳಿಗೆ ವಿರುದ್ಧವಾಗಿ ಇವತ್ತು ಕಾನೂನು ತಂದಿದ್ದಾರೆ. ಇವತ್ತು ಏನು ಮಾಡಿದ್ದಾರೆ ಅಂದರೆ, ಏನು ಮೊದಲು ಹಿಂದೆ ಭೂಸ್ವಾಮಿ ಹಿಡಿತಲ್ಲ ಜಮೀನ್ದಾರ ಪದ್ಧತಿ, ಆ ಪದ್ಧತಿ ಇವತ್ತು ತರೋಕ್ಕೆ ಹೊರಟಿದ್ದಾರೆ. ಮತ್ತು ಇವತ್ತು ಏನು 17A ಎಲ್ಲ ತೆಗೆದಾಕಿ ಇವತ್ತು ರೈತರಿಗೆ ಹಿಂದೆ ಕಾಲದಲ್ಲಿ ರೈತರಿಗೋಸ್ಕರ ಅನುಕೂಲಕ್ಕೆ ಜಮೀನು ಏನು ಜಾಸ್ತಿ ಪರ್ಚೇಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಕಾನೂನು ತಂದಿತ್ತು. ಇವತ್ತೇನಾಗಿದೆ ಅಂದರೆ, ಇವತ್ತು 200 ಎಕರೆ 300 ಎಕರೆ ಏನು ಕಾರ್ಪೊರೇಟ್ ಆಫೀಸ್ನವ್ರಿಗೆ ರಿಯಲ್ ಎಸ್ಟೇಟ್ನವ್ರಿಗೆ ಅನುಕೂಲ ಮಾಡೋದಕ್ಕೆ ಇವತ್ತು ಈ ಕಾನೂನು ತಂದಿದ್ದಾರೆ. ಇವತ್ತು ನಾವೆಲ್ಲ ವಕೀಲರು ಇವತ್ತು ಇಲ್ಲಿ ಸೇರಿ ಇವತ್ತು ಅದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಇದರಲ್ಲಿ ಏನು ಈಗೇನು ಮಾಡಿದ್ರು ಅವನ್ನೆಲ್ಲ ಸಹಿ ಏನು ತಿದ್ದುಪಡಿ ಮಾಡಿ ಜನಕ್ಕೆ ಪ್ರಜೆಗಳಿಗೆ ಏನು ಅನುಕೂಲ ಆಗ್ತೈತೋ, ರೈತರಿಗೆ ಏನು ಅನುಕೂಲ ಆಗ್ತದೋ ಆ ಥರ ಮಾಡಬೇಕಂದ್ರೆ ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ.